ಸೀದಾ ಅವರು ಈ ಸಖತ್ ಸ್ಲೋ ಆಗಿ ಬರ್ತಾ ಇದ್ದೀನಿ ಗುರು. He sent a song for the broken hearted. No silent prayer for the faith departed. ಏನಪ್ಪ ಫ್ಲೈಓವರ್ ಓಪನ್ ಮಾಡಿದಾರಾ ಇಲ್ವಾ? ಹೌದು, ಯಾಕೆ ಎಲ್ಲರೂ ಇಲ್ಲೇ ಲೆಫ್ಟ್ ಹೊಡಿತಾವ್ರೆ? ಇದೇ ನಾಗಚಂದ್ರನಾ? ಇಲ್ಲಿಂದ ಒಂದು ಹೆಂಗೋ ರೂಟ್ ಇರಬೇಕು, ನನಗೆ ಸರಿಯಾಗಿ ಗೊತ್ತಿಲ್ಲ. ಅಥವಾ ರ್ಯಾಮ್ ಮೌಂಟ್ ಬೇರೆ ಥರ ಅದು ಮರ್ತೋಗ್ಬಿಟ್ಟೆ. ಹಾಂ ಕರೆಕ್ಟ್, ಇದು ಪಾರ್ಲೆ ಟೋಲ್ ಅಂದರೆ ಇಲ್ಲಿಂದ ಫ್ಲೈಓವರು ಕ್ಲೋಸಾ ಓಪನ್ನಾ? ಕ್ಲೋಸಾ ಓಪನ್ನಾ? ಥೂ ತರಿಗೆ ಕ್ಲೋಸು. ಏನು ಗುರು ಕರ್ಮ ಇದು, ಇನ್ನೂ ಓಪನ್ ಮಾಡಿಲ್ಲ ಈ ಫ್ಲೈಓವರ್ನ. ಆದರೂ ಏನಪ್ಪ ರೋಡ್ ಖಾಲಿ ಕಾಣಿಸ್ತಿದೆ. ಈ ರೋಡ್ ಮೇಲೆ ಬಿಡ್ಬೇಕಿವಾಗ ಗಾಡಿನ, ಏನಿರುತ್ತೆ ಗೊತ್ತಾ? ಯಾರಿಲ್ಲ ಫ್ಲೈಓವರ್ ಮೇಲೆ, ಫುಲ್ ಖಾಲಿ. ಹೆಂಗಿರತ್ತೇಳಿ ನಮ್ಮ ಮುಲಿಗೆ 299 ಕ್ಲಾಕ್ ಮಾಡಿಬಿಟ್ಟು ಚೇಸ್ದಾಗ ಮನೆಗೆ ಹೋಗ್ಬೋದು. ಬಟ್ ಆಬ್ವಿಯಸ್ಲಿ ಇದು ಸಿಟಿ ಲಿಮಿಟ್ಸ್ ಆಗಿರೋದ್ರಿಂದ ಪೊಲೀಸವರು ಮನೆಗೆ ಬಂದು ತಾಕೊಂಡು ಹೋಗ್ತಾರೆ. ಅಯ್ಯೋ ಏನು ಗುರು ಇದು, ಇಷ್ಟೊಂದು ಜನ ಅವರೇ. ಇಲ್ಲೊಂದು 5 ಸಿಗ್ನಲ್ ದಾಟಿ 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 ಹೋಗೋ ಅಷ್ಟರಲ್ಲಿ ಹೆಣ ಹೆಣ ಬಿದ್ದೋಗುತ್ತೆ ನಮ್ಮದು. ಇವಾಗ ಅವನಜ್ಜಿ ನಮ್ಮ ಮನೆಗೆ ಬೇರೆ ರೂಟೇ ಇಲ್ಲ, ಇದೇ ರೂಟಲ್ಲೇ ಹೋಗಬೇಕು. ಏನು ಮಾಡ್ತೀರ ಹೇಳಿ ಹುಡುಗರು? ಅದು ಯಾವುದಾದ್ರೂ ಶಾರ್ಟ್ಕಟ್ ಐತೆ ಅಂತ ಅಂದರು. ಅದನ್ನು ನೋಡೋಕ್ಕೆ ನಾನು ಮ್ಯಾಪ್ ತಂದಿಲ್ಲ, ಅಲ್ಲಿ ಹೋಗ್ಬಿಟ್ಟು ತಗೊಳಾಕಬೇಕಾದಿದೆ. ಆಮೇಲೆ ಸೀದಾ ಇಲ್ಲಿಂದ ಪೈಪ್ ಲೈನ್ ರೋಡ್ ಯೂಸ್ ಮಾಡಿಕೊಂಡು ಎಲ್ಲೋ ಹೋಗ್ತಾರೆ. ಹೆಂಗಿದ್ರು ಸಿಗ್ನಲ್ ಬೇಜಾನಿದೆ ನೋಡ್ಬಿಡೋಣ ನಮ್ಮ ಮೊಬೈಲಲ್ಲಿ. ಸೊ ನಾವಿವಾಗ ಏನು ಮಾಡೋಣ ಅಂದರೆ, ಇಲ್ಲೇ ಪಕ್ಕದಲ್ಲೇ ನಾಗಚಂದ್ರನ ಯಾವುದೋ ಇರಬೇಕು. ಎಲ್ಲಿದ್ದೀನಪ್ಪ ನಾನಿವಾಗ? ಓ ಎಕ್ಸಾಕ್ಟಾಗಿ ಇಲ್ಲಿದ್ದೀನಿ. ಓ ಕರೆಕ್ಟ್, ಇದೇ ಪೈಪ್ ಲೈನ್ ರೋಡ್ ಆಪೋಸಿಟ್ ಇರೋದು. ಥೂ ನಾನು ಅಲ್ಲೇ ಆ ಕಡೆ ತೊಗೊಂಬಿಡ್ಬೇಕಾಗಿತ್ತು. ಸೊ ಮುಂದೆ ಇರೋ ಲೆಫ್ಟ್ ತೊಗೊಂಬಿಟ್ರೆ ಪೈಪ್ ಲೈನ್ ರೋಡ್ಗೆ ಹೋಗ್ಬಿಟ್ಟು ಸೀದಾ ನಮ್ಮ HMT ಕನೆಕ್ಟ್ ಆಗಿಬಿಡ್ಬೋದು. ಅಲ್ಲಿಂದ ಇಲ್ಲಿ ಯಾವುದಾದ್ರೂ ಒಂದು ಲೊಕೇಶನ್ ಇದ್ದರೆ ಇದಕ್ಕೆ ಹಾಕೊಂಬಿಡೋಣ. ಲೆಟ್ಸ್ ಗೋ ಬೇಬಿ. ಓ ಹಿಂದೆ ಯಾವುದೋ ಆ್ಯಂಬುಲೆನ್ಸ್ ಬೇರೆ ಬರ್ತಾಯಿದ್ದೆ ಹಂಗಿದೆ ಪಾಪ. ಶಿಟ್, ಆ್ಯಂಬುಲೆನ್ಸ್ ಏನಾದರೂ ಈ ರೋಡಲ್ಲಿ ಬಂದರೆ ಮುಗೀತು ಗೊತ್ತೇ ಅದ್ರದ್ದು. ಸೊ ನಾನು ನಮ್ಮ ಹುಲಿಗೆ DB ಕಿಲ್ಲರ್ ಹಾಕಿದ್ದೀನಿ. ಸೌಂಡ್ ಯಾಕೆ ಕಮ್ಮಿ ಬರ್ತಾಯಿದೆ ಅಂತ ಅಂದ್ಕೊಂಡ್ರೆ ನೀವು, ಸಿಟಿ ಒಳಗಡೆ ಬಂದಾಗೆಲ್ಲ ನಾವು DB ಕಿಲ್ಲರ್ ಹಾಕ್ಬಿಡ್ತೀವಿ, ಅವಾಗ ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ. ತುಂಬ ಅಟೆನ್ಷನ್ ಗೈನ್ ಆಗಲ್ಲ, ಯಾರೋ ನಮ್ಮನ್ನು ತಿರುಗಿ ತಿರುಗಿ ನೋಡಲ್ಲ. DB ಕಿಲ್ಲರ್ ಒಂಥರ ನಮಗೆ ಲೈಫ್ ಸೇವರ್ ಇದ್ದಂಗೆ. ಯಾರೋ ಎಕ್ಸಾಸ್ಟ್ ಇದೆ, ಅದೇ ಸಖತ್ ಬೆನಿಫಿಟ್ಟು. ಮಗಂದು ಹುಲಿಗೆ ಹುಲಿಗೆ ಗರ್ಜನೆನೂ ಹೊಡಿತೈತೆ, ಇಲಿಗೆ ಇಲಿ ಥರ ಸೈಲೆಂಟಾಗೂ ಇರ್ತೈತೆ. ಹಾಂ ಇದೇ ಲೆಫ್ಟು, ಇಲ್ಲೊಂದು ಲೆಫ್ಟ್ ಹಾಕೊಂಬಿಡೋಣ. ಯಾವನ್ಗುರು ಟ್ರಾಫಿಕಲ್ಲಿ ಸಾಯ್ತಾನೆ. ಈ ಕಡೆ ಹೋಗ್ಬಿಟ್ಟು ಸೀದಾ ಔಟರ್ ರಿಂಗ್ ರೋಡ್ ಕನೆಕ್ಟ್ ಆಗಿಬಿಡುತ್ತೆ ಅಂತೆ ರೋಡು. ಬೆಳಗ್ಗೆ ಬರೋವಾಗ ಮ್ಯಾಪಲ್ಲಿ ನೋಡಿದೆ, ಸದ್ಯ ರ್ಯಾಮ್ ಮೌಂಟ್ ಮರ್ತೋಗಿದ್ರು, ಹೆಂಗ ಮ್ಯಾನೇಜ್ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ರೈಟ್ ಹೊಡಿಬೇಕಷ್ಟೇ, ಇನ್ನೇನಿಲ್ಲ. ಆ ನನ್ನ ಮಕ್ಕಳು ಫ್ಲೈಓವರು ಅದು ಯಾವುದೋ ಪಿಲ್ಲರ್ ನಂಬರ್ ಎಷ್ಟೋ ನೆಪಕ ಇಲ್ಲ, ಅದು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾದಾಗ ನೋಟಿಸ್ ಕೊಟ್ಟಿದ್ದವರು 2-3 ಡೇಸಲ್ಲಿ ರೆಡಿ ಮಾಡಿಬಿಡ್ತೀವಿ ಅಂತ. ನೋಡಿದ್ರೆ 2-3 ಮಂತ್ಸ್ ಆದರೂ ರೆಡಿ ಮಾಡ್ತಾಯಿಲ್ಲ ಇವರು. ಇನ್ನೂ ಅದು ಎಷ್ಟು ದಿವಸ ತೊಗೋತಾರೋ ಗೊತ್ತಿಲ್ಲ. ಏನು ಗೌರ್ಮೆಂಟ್ ಕೆಲಸ ಆಗಿರು ನಮ್ಮದು, ಆ ಡ್ಯಾಮೇಜ್ ಎಷ್ಟು ಸಿವಿಯರ್ ಆಗಿದೆ ಅಂತ ನನಗೆ ಐಡಿಯಾ ಇಲ್ಲ. ಆದರೂ ಏನು ಇಷ್ಟೊಂದು ಲೇಟ್ ಮಾಡೋದಾ? ಎಷ್ಟು ಇಂಪಾರ್ಟೆಂಟ್ ಅದು ಆ ಫ್ಲೈಓವರು, ಎಷ್ಟು ಲಕ್ಷ ಗಾಡಿಗಳು ಓಡ್ತವೆ ಡೈಲಿ. ತುಮಕೂರು ಮಂಗಳೂರಿಗೋ ಗಾಡಿಗಳೆಲ್ಲ ಹಂಗೇ ಹೋಗಬೇಕು, ಅವ್ರಿಗೆ ಬೇರೆ ದಾರಿ ಇಲ್ಲ. ಎಷ್ಟು ಇವರೇ ಒಂದು ಸ್ವೀಟ್ ಟೈಮ್ ತೊಗೋತಾವ್ರಪ್ಪ ಗೌರ್ಮೆಂಟವರು.
ಅಥವಾ ಅದೇನು ಸೀನ್ ಅಂತ ನನಗೂ ಸರಿಯಾಗಿ ಐಡಿಯಾ ಇಲ್ಲ. ಸೊ ದೂರಕ್ಕಾಗಲ್ಲ ಕಂಪ್ಲೀಟಾಗಿ. ಏನಕ್ಕೆ ಇಷ್ಟು ಡಿಲೇ ಆಗ್ತಾ ಇದೆ, ಏನು ಅದ್ರದ್ದು ಎಕ್ಸಾಕ್ಟ್ ಪ್ರಾಬ್ಲಮ್ಮು, ಯಾಕೆ ಇಷ್ಟು ಬೇಗ ಸರಿ ಮಾಡೋಕೆ ಆಯ್ತಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಗೊತ್ತಿಲ್ದಿರ ಮಾತಾಡೋದು ತಪ್ಪಾಗುತ್ತೆ. ಇಲ್ಲಿ ರೈಟ್ ತಗೊಂಡು ಇದೆ ಪೈಪ್ ಲೈನ್ ರೋಡ್, ಸೀದಾ ಹೋದ್ರೆ ಆ ರೋಡಿಗೆ ಪ್ಯಾರಲಲ್ ಇದೆ ಆ್ಯಕ್ಚುಲಿ. ಸೊ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದರೆ, ನಮ್ಮ ಔಟರ್ ರಿಂಗ್ ರೋಡಿಗೆ ಬಳಸ್ತಾರಲ್ಲ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ನಾನು ಔಟರ್ ರಿಂಗ್ ರೋಡ್ ಜಾಯ್ನ್ ಆಗಬೇಕು. ಈ ಬೆಲ್ ಸರ್ಕಲ್ಲು ಆಮೇಲೆ ಹೆಬ್ಬಾಳ ಫ್ಲೈಓವರ್ ಇದೆಯಲ್ಲ, ಅದು ಔಟರ್ ರಿಂಗ್ ರೋಡು, ಮನೆ ಅದೇ ಟೆಕ್ ಪಾರ್ಕು ಆ ಸೈಡು ಹೊರಮಾವು ಮೇಲೆ. ಸೊ ನಮ್ಮ ರೂಟ್ ಅದು. ಸೊ ನಮಗೆ ಯೂಸ್ ಆಗುತ್ತೆ. ನೀವು ಸಪೋಸು ಕನಕ್ಪುರ ರೋಡ್ ಆ ಸೈಡೆಲ್ಲ ಇರೋರಿಗೆ ಹೆಂಗಿರೋ ನೈಸ್ ರೋಡ್ ಇದೆ. ಸೊ ಈ ಕಡೆ ಬರೋ ಅವಶ್ಯಕತೆನೇ ಇಲ್ಲ, ನೈಸ್ ರೋಡ್ ತೊಗೊಂಡು ಆ ಕಡೆಯಿಂದ ಅಲ್ಲಿ ಎಕ್ಸಿಟ್ ತೊಗೊಬಿಡ್ಬೋದು. ಇನ್ನು ಸೀದಾ ಹೋಗೋರು ಈ ನೋಡಿ, ಇದನ್ನೇ ಬ್ಲೈಂಡ್ ಸ್ಪಾಟ್ ಅನ್ನೋದು. ಇಲ್ಲಿ ಗಾಡಿ ಇದೆ, ಆ ಕಡೆ ಯಾರು ಬರ್ತಾರೆ ಅಂತ ಅವ್ರು ನಾವು ಕಾಣಿಸಲ್ಲ, ನಮಗೆ ಅವ್ರು ಕಾಣಿಸಲ್ಲ, ಬ್ಲೈಂಡ್ ಸ್ಪಾಟ್. ಅಲ್ಲಿ ಫಾಸ್ಟಾಗಿತ್ತು ಅಂದರೆ ವೋಸ್ಟು. ಸೊ ಸೀದಾ ಕೋರ್ಮಂಗ್ಲ ಗಿರ್ಮಂಗ್ಲಾಗೆ ಹೋಗೋರು, ಹೊಸೂರು ರೋಡ್ಗೆ ಹೋಗೋರು ಬೇರೆ ದಾರಿನೇ ಇಲ್ಲ, ಅವ್ರು ಸಿಟಿ ಸೆಂಟ್ರ್ ಮೇಲೇ ಹೋಗಬೇಕು, ಇಲ್ಲ ಹಿಂಗೆ ಸುತ್ತ ಹಾಕೋಬೇಕು ಅವ್ರೂ. ಹಾಂ, ಹೊಸೂರು ರೋಡ್ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋರ್ಗೆ ಬಿಡಿ, ನೈಸ್ ರೋಡ್ ಇದೆ ಹಾಗೇನು. ಸಿಟಿ ಸೆಂಟ್ರು ಕೋರ್ಮಂಗ್ಲ ಎಮ್ ಜಿ ರೋಡ್ಗೆ ಹೋಗೋರು ಅವ್ರು ಈ ರೋಡಲ್ಲಿ ತಗೊಳಾಕೊಂಡ್ರೆ ಮುಗಿತ ಕತೆ. ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಆ ಟ್ರಾಫಿಕ್ಕಲ್ಲೇ ಹೋಗ್ಬೇಕು, ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಯಾವುದ್ಯಾವುದೋ ಏರಿಯಾ ಒಳಗಡೆ ಬಂದ್ಬಿಟ್ಟಿದ್ದೀನಲ್ಲ ಬಾ. ಬೆಂಗಳೂರು ಎಷ್ಟು ದೊಡ್ಡದಾಗಿದೆ ಅಂದರೆ, ಇವತ್ತಿನ ತನಕ ನಾನೇ ಇನ್ನೂ ಫುಲ್ ಕವರ್ ಮಾಡೋಕ್ಕಾಗಿಲ್ಲ, ಹುಟ್ಟದಾಗಿಂದ ಬೆಂಗಳೂರಲ್ಲೇ ಇದ್ದೀನಿ, ಒಂದೊಂದು ಗಲ್ಲಿನೂ ನೋಡಿದ್ದೀನಿ ಅಂತ ಹೇಳೋಕೆ ಆಗೋದೇ ಇಲ್ಲ, ಅಷ್ಟು ದೊಡ್ಡದಪ್ಪ ನೋಡಿ. ಇಲ್ಲೆಲ್ಲ ಮುಂದೆ ಇಲ್ಲ, ನಾನು ಇವಾಗದೇ ಇವತ್ತೇ ಬರ್ತಾ ಇರೋದು. ಅದು ಆ ರೋಡ್ ಸರಿ ಇಲ್ಲದೆ ಇರೋದಕ್ಕೆ ಏನೇನು ಏರಿಯಾ ಆಯ್ತಪ್ಪ ಸ್ವಾಮಿ. ಆದರೂ ಒಂದು ರೇಂಜಿಗೆ ಒಂದು ಐಡಿಯಾ ಇದೆ, ಯಾವ್ದು ಎಲ್ಲೆಲ್ಲಿ ಬರುತ್ತೆ ಇವಾಗ ಅಂತ. ಯಾಕಂದರೆ ಮ್ಯಾಪ್ ನೋಡಿ 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 ಯಾವ ಊರು ಯಾವ ಹತ್ರ ಬರುತ್ತೆ ಅಂತ ಅವಾಗವಾಗ ನೋಡ್ತಾ ಇರ್ತೀನಿ. ಅದಕ್ಕೊಂದು ಐಡಿಯಾ ಇದೆ, ಮ್ಯಾಪ್ ಇದೆ ತಲೆಯಲ್ಲಿ ಇವಾಗ. ಬಟ್ ಈ ಚಿಕ್ಕ ಚಿಕ್ಕ ಗಲ್ಪಲ್ಲಿ ಸಣ್ಣ ಸಣ್ಣ ಹಳ್ಳಿಗಳು ಗೊತ್ತಾಗಲ್ಲ. ಮೊಬೈಲ್ ಹಿಡ್ಕೊಂಡು ಓಡಿಸೋದು ಬಾಲೇ ತಲೆನೋವು. ಥೂ, ಇವನು ಯಾವನಪ್ಪ, ಹೋಗಪ್ಪ ಸ್ವಾಮಿ, ಏನಪ್ಪ ಮಾಡ್ತಾ ಇದೀಯಾ ಅಲ್ಲೋಡ ಇವನ್ನ. ಏನಪ್ಪ ರೋಡ್ ಇಷ್ಟು ಚಿಕ್ಕದಾಗೈತಿ ಇಲ್ಲಿ. ಇವ್ರದಾರ್ದಪ್ಪ ಮನೆಗಳು ಹಿಂಗೈತೆ, ರೋಡಲ್ಲೇ ಐತಲ್ಲಪ್ಪ ಮನೆ ಇವ್ರದು, ಹೆಂಗೆ ಓಡಾಡ್ತಾರೆ ಗುರು, ಬಾಗಿಲು ತೆಗೆದ್ರೆ ರೋಡು. ಥೂ, ಅಸಹ್ಯವಾಗಿರ್ತೈತೆ ಅದಂತೂ. ಅಯ್ಯೋ, ಎಲ್ಲ ನೋವು ಎತ್ಕೊಂತಾಯ್ತಲ್ಲಪ್ಪ. ಫಾಸ್ಟಾಗಿ ಕುತ್ಕೊಂಡಿದ್ದಾಗ ಏನು ಅನ್ಸಲ್ಲ ಈ ಗಾಡಿ, ಅದೇ ನೀವು ಸ್ಲೋ ಆಗಿ ಹಿಂಗೆ ಹೋಗಿ ಸಿಟಿ ಒಳಗಡೆ ಸಾಕು ಸಾಕಾಗಿ ಹೋಗ್ಬಿಡ್ತೈತೆ. ಸೊ ಸೀದಾ ನಾನು ಹೋಗಿ ರೈಟ್ ಹೊಡೆದ್ಬಿಟ್ರೆ ಅಲ್ಲಿಗೆ ಮೊಬೈಲ್ನ ಪಾಕೆಟಲ್ಲಿ ಇಟ್ಕೊಬಿಟ್ಟ ಜೈ ಹನುಮಾನ್ಜಿ ಅಂದ್ಬಿಟ್ಟು ಎತ್ ಬಿಡ್ಬೋದು. ಇವಾಗ ಸಿಟಿ ಒಳಗಡೆ ಇನ್ನೊಂದು ತಲೆನೋವ್ರು, ಎಲ್ಲಿ ನೋಡಿದ್ರೆ ಅಲ್ಲಿ ಇಂಟರ್ಸೆಪ್ಟ್ ಇರ್ತಾರೆ, ಗೊತ್ತೇ ಆಗಲ್ಲ. ನಮ್ಮ ಗಾಡಿ ಕೇಳಬೇಕಾ, ಮುಟ್ಟಿದ್ರೆ 300, ಸುಮ್ಮನೆ ಸ್ಪೀಡಿಂಗ್ ಟಿಕೆಟು ಅದು ಇದು ಹಾಕ್ತಾ ಇರ್ತಾರೆ. ನಾನು ನೋಡ್ಕೊಳೋದೇ ಇಲ್ಲ ಸ್ಪೀಡು, ಆರಾಮಾಗಿ ಹೋಗ್ತಾ ಇರ್ತೀನಿ. 80-100ರಲ್ಲಿ ಇರುತ್ತೆ ಗಾಡಿ, ಏನು ಮಾಡ್ತೀರಾ, ತಗೋ ಸ್ಪೀಡಿಂಗ್ ಟಿಕೆಟು, ನಿಲ್ಲಿಸ್ತಾನೆ. ಒಳ್ಳೆ ತಲೆನೋವ್ರು ಸಿಟಿ ಒಳಗಡೆ ಅಂತೂ ಥೂ, ಅಸಹ್ಯ ಆಗ್ಬಿಡ್ತೈತೆ ಬರೋಕ್ಕೆ. ಇವಾಗ ಡೈರೆಕ್ಟ್ ಗೊರ್ಗುಂಡೆ ಪಾಳ್ಯ ಎಲ್ಲ ದಾಟ್ಬಿಟ್ಟು ನಾನು ಬೆಲ್ ಸರ್ಕಲ್ ಜಂಕ್ಷನ್ ಟಚ್ ಆಗ್ಬಿಡ್ತೀನಿ ಔಟರ್ ರಿಂಗ್ ರೋಡು. ನಾನು ಯಾರು, ಯಾವವರು, ಇಲ್ಲಿ ಯಾರು ಬಲ್ಲೋರಿಲ್ಲ, ಮೀನ ಹೆಜ್ಜೆ ಬಲ್ಲೋರುಂಟು, ಬಾಳ ಎಲ್ಲೇ ಬಲ್ಲೋರುಂಟು, ನನ್ನ ಸಂಘ ಬಲ್ಲೋರಿಲ್ಲ, ನನ್ನ ಹೆಸರಲ್ಲೇ ಕಮ್ಮಾಲ್, ನಾನೇ ಕನ್ವರ್ ಲಾಲ್, ನನ್ನ ಹೆಸರಲ್ಲೇ ಕಮ್ಮಾಲ್, ನಾನೇ ಕನ್ವರ್ ಲಾಲ್. ಇಲ್ಲೊಂದು ಕಡೆ ಇಂಟರ್ಸೆಪ್ಟರ್ ಇರುತ್ತಪ್ಪ ಯಾವಾಗೂ ನೋಡಿ, ಎಷ್ಟು ಸ್ಲೋ ಆಗಿ ಬರ್ತಾ ಇದ್ದೀನಿ, ಅಡ್ಡ ಹಾಕ್ಬೇಕು ಇವಾಗ. ಸಖತ್ ಸ್ಲೋ ಆಗಿ ಬರ್ತಾ ಇದ್ದೀನಿ ಗುರು.
ಅಪ್ಪ ಸದ್ಯ ನನ್ನಲ್ಲಾಗ್ರು ಬೇಕಂತ ಅದಕ್ಕೆ ನಾನು ಸ್ಲೋ ಆಗಿ ಬರ್ತಾ ಇದ್ದೀನಿ. ಹಾಕ್ಕೊಂಡಿದ್ರೆ ನಂಗೆ ತಿಕ್ಕಮ್ಮ ಕಲ್ಲ ರೇಗೋಗ್ಬಿಡೋದು ಇವತ್ತು. ಅದೇ ನಮ್ಮ ಕಾವಲಂಟ್ನೇ 40 hours ತಮ್ಮ ನಾನು ಅಲ್ಕೊಂಡ್ ಆಗ್ತಿರಲ್ರ ಅಂತ. ಅಯ್ಯೋಯ್ಯೋ ಇನ್ನೊಂದು ಇಂಟರ್ಸೆಪ್ಟ್ರಾ? ಓ ಏನ್ ಗುರು ಹಿಂಗೆ ಕ್ಯಾಚ್ ಆಗ್ತವ್ರೆ, ಡಬಲ್ ಡಬಲ್. ತರ್ಟಿನಾಗು ಲೇ ಸಾಕು, ಜಾಸ್ತಿ ಸ್ಪೀಡ್ ಬೇಡ. ನಿನ್ನ ಬೇಟೆ ಆಡೋಕ್ಕೆ ಬೇಜಾಂಜಾನ ಕಾಯ್ತವ್ರೆ ರೋಡಲ್ಲಿ. ಗೊತ್ತಲ್ಲ ಹೇಳಿ, ಯಾರ ಕೈಗೂ ಸಿಕ್ಕಲ್ಲ.